ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ ಹದಿನೈದು ವರ್ಷಗಳ ಬಳಿಕ ಮೊದಲ ಬಾರಿಗೆ ಭರ್ತಿಯಾದ ಗಂಡೂರಿ ಜಲಾಶಯ ಮಹಗಾಂವ್ ಬಳಿ ಇರುವ ಜಲಾಶಯಕ್ಕೆ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ ಅವರಿಂದ ಬಾಗಿನ ಅರ್ಪಣೆ ಜಾಜಿ ಶಿಕ್ಷಣ ಸಂಸ್ಥೆಯ ಗುರುಕುಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ 2020ರ ಕೆಸೆಟ್ನಲ್ಲಿ ಕಲಬುರಗಿ ಜಿಲ್ಲೆಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರ 105ನೇ ಜಯಂತಿ ಆಚರಣೆ ನಿಮಿತ್ತ ಜಾಗೃತಿ ಕಾರ್ಯಕ್ರಮ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ವತಿಯಿಂದ ಗುರುಪಾದೇಶ್ವರ ಕಾಲೇಜಿನಲ್ಲಿ ಆಯೋಜನೆ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧನೆಗೆ ಮಿತಿ ಇಲ್ಲ ಅದೊಂದು ನಿರಂತರ ಪ್ರಕ್ರಿಯೆ ಎಂದ ಪ್ರೊಫೆಸರ್ ಬಿಡಿ ಕಲಬುರಗಿ ಮುಂಗಾರು ಅತಿವೃಷ್ಟಿಯಿಂದಾಗಿ ಬೆಳೆಗಳು ನಷ್ಟವಾಗಿರುವ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಲು ಆಗ್ರಹ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಹೀಂದ್ರಾ ಟ್ರಿವೋ ಈ ರಿಕ್ಷಾ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಶೋರೂಂನ ವ್ಯವಸ್ಥಾಪಕರಿಗೆ ಮನವಿ ಅನ್ನಭಾಗ್ಯ ಯೋಜನೆಯ ಪಡಿತರಾಕಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ಕಲಬುರಗಿಯಲ್ಲಿ 10,000 ಗಡಿ ದಾಟಿದ ಕೊರೋನಾ ಸೋಂಕಿತರ ಸಂಖ್ಯೆ ಕೊರೋನಾ ಸೋಂಕಿನಿಂದ ರವಿವಾರ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತಿಬ್ಬರ ಸಾವು ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. 15 ವರ್ಷದ ಬಳಿಕ ಮಹಗಾಂವ್ ಬಳಿ ಇರುವ ಗಂಡೂರಿ ಜಲಾಶಯವು ಭರ್ತಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ ಅವರು ಜಲಾಶಯಕ್ಕೆ ಭೇಟಿ ನೀಡಿ ಬಾಗಿನವನ್ನು ಅರ್ಪಿಸಿದರು. ಕಲಬುರಗಿ ತಾಲೂಕಿನ ಮಹಗಾಂವ್ ಬಳಿ ಇರುವ ಗಂಡೂರಿ ಜಲಾಶಯವು 15 ವರ್ಷಗಳ ಬಳಿಕ ಮೊದಲ ಬಾರಿಗೆ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ ಅವರು ಇಂದು ಕರ್ನಾಟಕ ಸರ್ಕಾರದ ಉದ್ಯಮವಾಗಿರುವ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ದಿವಂಗತ ಚಂದ್ರಶೇಖರ್ ಪಾಟೀಲ್ ಮಹಗಾಂವ್ ಜಲಾಶಯಕ್ಕೆ ಭೇಟಿ ನೀಡಿ ಬಾಗಿನವನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಲಾಜಿ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಅನೇಕ ಜನ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪೈಕಿ ಒಂದಾಗಿರುವ ಜಾಜಿ ಶಿಕ್ಷಣ ಸಂಸ್ಥೆಯ ಗುರುಕುಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ ಈ ಬಾರಿ ಕೆಸೆಟ್ 2020 ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳು ಲಭಿಸಿವೆ.
ಕಲಬುರಗಿ ಮಹಾನಗರದ ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ಒಂದಾಗಿರುವ ಜಾಜಿ ಶಿಕ್ಷಣ ಸಂಸ್ಥೆಯ ಗುರುಕುಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಈ ಬಾರಿಯ ಕೆಸೆಟ್ 2020 ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈಯುವ ಮೂಲಕ ಗುರುಕುಲ್ ಕಾಲೇಜಿಗೆ ಕಲಬುರಗಿ ಜಿಲ್ಲೆಯಲ್ಲಿಯೇ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಲಭಿಸುವಂತೆ ಮಾಡಿದ್ದಾರೆ. ಇವರ ಪೈಕಿ ಮಯೂರ್ ಸುನಿಲ್ ಕುಮಾರ್ ಶಿಂದೆ ಜಿಲ್ಲೆಗೆ ಮೊದಲ ಟಾಪರ್ ಆಗಿ ಹೊರಹೊಮ್ಮಿದ್ದು ರಾಜ್ಯಕ್ಕೆ 271ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅದೇ ರೀತಿ ಸೈಯದ್ ಮುಜಾಮಿಲ್ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದು ಕೆಸೆಟ್ 2020ಯಲ್ಲಿ 509ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅದೇ ರೀತಿ ಪ್ರಸಾದ್ ಪಾಟೀಲ್ ರವರು ಕೂಡ ತೃತೀಯ ಸ್ಥಾನವನ್ನು ಪಡೆದಿದ್ದು 558ನೇ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ಪ್ರಸಾದ್ ಪಾಟೀಲ್, ಐ ಹ್ಯಾವ್ ಸೆಕ್ಯೂರ್ಡ್ ಅ ರ್ಯಾಂಕ್ ಆಫ್ 558 ಇನ್ ಕರ್ನಾಟಕ ಸಿಇಟಿ ಎಕ್ಸಾಮಿನೇಷನ್. ಐ ಆಮ್ ಹ್ಯಾಪಿ ಟು ಹ್ಯಾವ್ ಚೂಸನ್ ದಿಸ್ ಕಾಲೇಜ್ ಆಸ್ ಇಟ್ ಹ್ಯಾಸ್ ಗಿವನ್ ಮೀ ಅ ಗ್ರೇಟ್ ಎಕ್ಸ್ಪೋಜರ್ ಟು ವೇರಿಯಸ್ ಕೈಂಡ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. And I sincerely thank all the college staff and my parents for all the support and encouragement. Hello, I am Sayed Muzammil and I am studying in Gurukul Independent PU College. I have secured a rank of 509 in KCET 2020. I am glad that I have studied in Gurukul Independent PU College, and I would also recommend all the students to join this college because this is the college where you get a proper training in JEE, CET and NEET. I would also like to thank my parents who have supported me at every stage of life, and I would also like to thank Principal Sir, Vice Principal Sir, Management and our teachers who have encouraged me and helped me to achieve this. For those who are appearing in KCET examination, I would advise them to just prepare the previous year question papers and take the advice from your teachers. And the main thing in KCET examination is speed and accuracy, that's it. So like, try to do the question as fast as possible and do it correctly. And I'm currently preparing for JEE Mains and Advance, and I'm sure that I'll get a good rank in that also. I am Mayur Jinde, studying in Gurukul Independent PU College, and I have secured 271 rank in Engineering KCET. Firstly, I would like to thank every college staff and teachers and all my family members who have supported me throughout the year. Throughout this journey of 2 years, and secondly, I would like to thank every person who has played a major role in the preparation for the KCET. Secondly, at present, I am working on JEE Mains and JEE Advance, and I am hoping to get into a prestigious college like NITs or IITs. I want to contribute to the society to its fullest after securing a good rank in the IITs or NITs. Myself, Dinesh Kulkarni, Principal Gurukul Independent PU College, Gulbarga. I am very much pleased and happy to announce that one of our students, Sri Mayur Sunil Kumar Jinde, has secured district first topper positions in KCET 2020 by securing 271st state rank. Sayed Muzamil got second top position in our college, who has got ranking 509, and Prasad Patil, who secured third top position in our college with 558 ranking. Many more students have scored good ranking in this year's KSEC 2020 examinations, and for all these credit goes to the complete Gurukul team who has supported every time whenever we required. My special thanks to all my colleagues, Sri Mangesh Kumar Khadke sir, who is vice principal, Ravi Kumar Alam Shetty, who is JEE lead in charge, Sri Malikarjun Shakapuri, who is CET in charge, and all HODs of different departments. I also take this point to thank management for supporting all the faculty as well as students throughout the year in bringing these good results. I also thanks parents for their kind support throughout these 2 years. I also take this opportunity to thank all my colleagues, teaching as well as non-teaching, for bringing these good results. Thank you one and all. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ದಿನೇಶ್ ಕುಲಕರ್ಣಿಯವರು ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ, ಶಾಲಾ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ಮಂಡಳಿಯವರಿಗೆ ಮತ್ತು ಪೋಷಕ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ವತಿಯಿಂದ ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಗುರುಪಾದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ದಿವಂಗತ ಡಿ ದೇವರಾಜು ಅರಸುರವರ 105ನೇ ಜಯಂತ್ಯುತ್ಸವದ ನಿಮಿತ್ತ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿ ಹಾಗೂ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜು ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸುರವರ 105ನೇ ಜಯಂತಿ ಆಚರಣೆಯ ನಿಮಿತ್ತ ಜಾಗೃತಿ ಕಾರ್ಯಕ್ರಮವು ಸೋಮವಾರ ದಿನಾಂಕ 24ನೇ ಆಗಸ್ಟ್ 2020ರಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ಮಹಾನಗರದ ಹಳೆ ಜೇವರಿಗಿ ರಸ್ತೆಯಲ್ಲಿರುವ ಪಿಎನ್ಟಿ ಕ್ವಾರ್ಟರ್ಸ್ನ ಶ್ರೀ ಸಾಯಿ ಬಜಾರ್ 3ನೇ ಮಹಡಿಯಲ್ಲಿರುವ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮೂಳೆಗಾಮ ಆಗಮಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ನಾಗರತ್ನ ಬಿ ದೇಶಮಾನ್ಯ ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಆದರ್ಶನಗರ ಕಲಬುರಗಿಯ ಕೆನರಾ ಬ್ಯಾಂಕ್ ಶಾಖೆಯ ಹಿರಿಯ ಶ್ರೇಣಿ ವ್ಯವಸ್ಥಾಪಕರಾದ ಭೀಮಾಶಂಕರ್ ತದ್ದೇವಾಡಿ ಹಾಗೂ ಸರ್ಕಾರಿ ನರ್ಸಿಂಗ್ ಶಾಲೆ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯ ಪ್ರಾಂಶುಪಾಲರಾದ ಮಡಿವಾಳಪ್ಪ ನಾಗರಹಳ್ಳಿ ಆಗಮಿಸಿದರು. ವಿಶೇಷ ಉಪನ್ಯಾಸ ನೀಡಲು ಶ್ರೀ ಗುರು ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಉಪನ್ಯಾಸಕರಾದ ಡಾಕ್ಟರ್ ಶಂಕರ್ ಬಾಳಿ ಆಗಮಿಸಿದರು. ದೇವರಾಜ್ ಅರಸವ್ರು ಏನ್ ಮಾಡಿದ್ದಾರಂತ ಇವತ್ತಿನ ಯುವ ಜನಾಂಗದವರಿಗೆ ಗೊತ್ತಿಲ್ಲ. ಬಟ್ ಅಂತ ಒಬ್ಬ ಮುಖ್ಯಮಂತ್ರಿ ನಮ್ಮಿಂದ ಇಲ್ಲ. ಬಟ್ ಅವ್ರ ವಿಚಾರ ಜೊತೆ ನಾವು ಜೀವನ ಮಾಡ್ತಾ ಇದ್ದೆವು. ಇವತ್ತು ಹಿಂದುಳಿದವರು ಅಂತ ಬರೀ ನಾವು ಹಿಂದುಳಿದವರು ಸ್ಪೆಸಿಫಿಕ್ ಮಾಡ್ತಾ ಇಲ್ಲ. ಬಟ್ ಜನಗಳು ಆ ಥರ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಎಲ್ಲರದ್ದು ನಾಯಕರಾಗಿದ್ದರು. ಇವತ್ತು ನಾವು ಮೈಸೂರು ಭಾಗದಾಗ ಹೋದರೆ ಎಲ್ಲರದ್ದು ಅವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಅವ್ರು ಎಂಥ ಯೋಜನೆಗಳು ಕಾರ್ಯಗತ ಮಾಡಿದ್ರು, ಅನುಷ್ಠಾನಕ್ಕೆ ತಂದಿದ್ರು ಅಂದರೆ ಇಲ್ಲಿವರೆಗೆ ನನ್ನ ಪ್ರಕಾರ ಆ ಥರ ಮಾಡಿದವ್ರು ಯಾರೂ ಇಲ್ಲ ಅಂತ ಅನ್ಕೋತೀನಿ ನಾನು. ರಾಜಕಾರಣಿಗಳಿಗೆ ಇವತ್ತು ನಾವು ಎದುರು ಬಂದ್ರೆ ನಮಸ್ಕಾರ ಮಾಡಿದಂಥದ್ದು ಪರಿಸ್ಥಿತಿ ಇದೆ. ಬಟ್ ಅವ್ರ ಎದುರು ಇವತ್ತು ಅವ್ರ ಫೋಟೋಗೆ ಪೂಜೆ ಮಾಡ್ತೇವೆ. ಯಾಕಂದ್ರೆ ಅವ್ರು ಮಾಡಿದಂಥ ಮಲ್ಲವರು ಪದ್ಧತಿ ಅದು ನಿಷೇಧ ಮಾಡಿದ್ರು ಅವರು. ಆಮೇಲೆ ಭೂ ಸುಧಾರಣೆ ಕಾಯ್ದೆ ಆಚರಣೆಯಲ್ಲಿ ತಂದರು. ಅದ್ರ ಜೊತೆಗೆ ಸ್ಟೈಪಂಡ್ ತಂದರು ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಏನೇ ಮಾಡಿಕೊಂಡು ಜೀವನ ಮಾಡಬೇಕಂತ. ಮತ್ತು ಅದ್ರ ದೋಷನೇ ನಿವೇಶನ ಅವರು ಆಚರಣೆ ತಂದರು. ನಿವೇಶನ ಕೊಡ್ಬೇಕು ಬಡವರಿಗೆ ಅಂತೇಳಿ. ಹಿಂದುಳಿದ ವರ್ಗಗಳಿಗೆ ಪರ್ಟಿಕ್ಯುಲರ್ ಅಂತ ಇರಲಿಲ್ಲ. ಬಟ್ ಎಲ್ಲ ವರ್ಗದವರಿಗೆ ದೀನ್ ದಲಿತರ ಸಲುವಾಗಿ ಅವ್ರು ಇಡೀ ಜೀವನನೇ ಮುಡುಪಾಗಿಟ್ಟರು. ಅವ್ರು ಎರಡು ಟರ್ಮಿಗೆ ಮುಖ್ಯಮಂತ್ರಿ ಆಗಿದ್ದರು. ಎರಡು ಟರ್ಮಿಗೆ ಯಾವಾಗ ಮುಖ್ಯಮಂತ್ರಿ ಆಗ್ತಾರಂದ್ರೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಅವಾಗ ಮುಖ್ಯಮಂತ್ರಿ ಆಗ್ತಾರೆ. ಅಂಥವ್ರ ಬಗ್ಗೆ ಮತ್ತೆ ಅವರು ಮಲವರು ಪದ್ಧತಿ ಅವತ್ತು ಆ ಮಾನವೀಯವಾಗಿತ್ತು. ಅಂಥದ್ದೊಂದು ಪದ್ಧತಿಯನ್ನು ಅದು ಏನೇ ಡಿಸಿಷನ್ ತೊಗೋಬೇಕಾದ್ರೆ ಯಾರೇ ಮುಖ್ಯಮಂತ್ರಿ ಆಗಿರಲಿ ಇನ್ನೊಬ್ರು ಅದು ಅವ್ರದ್ದು ಪೊಸಿಷನ್ ಹೋಗುವಂಥ ಪರಿಸ್ಥಿತಿ. ಅಂಥದ್ದಾಗ ಎಲ್ಲ ಮೇಲ್ವರ್ಗದವರು ಎದುರು ಹಾಕೊಂಡು ಅಂಥದ್ದೊಂದು ಪದ್ಧತಿ ಅವ್ರು ತಂದರು. ಆಮೇಲೆ ಅದ್ರ ಜೊತೆನೆ ಜೀತ ಪದ್ಧತಿ, ಆಮೇಲೆ ಋಣಭಾರ ಪದ್ಧತಿ ಇವೆಲ್ಲ ಹೋಗ್ಬೇಕು. ಆಮೇಲೆ ಏನಾದರೂ ಇಲ್ಲಿ ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಹೋಗ್ಬೇಕು ಅಂತ ಒಂದು ಅದೊಂದು ಕಲ್ಪನೆ ಇತ್ತು ಅವ್ರದು. ಆಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬ ಅವ್ರು ಅರ್ಥ ಮಾಡ್ಕೊಂಡಿದ್ರು. ಅವ್ರು ಏನೇನು ಕನಸಿತ್ತು ಅದನ್ನು ಅವ್ರು ಸಾಕಾರಗೊಳಿಸಿದ್ದಾರೆ. ಸೊ ಅದ್ರ ಸಲುವಾಗಿ ಇದು ಇವತ್ತಿನ ಮುಖ್ಯವಾಗಿ ಉದ್ದೇಶ ನಮ್ಮದು ಕಾರ್ಯಕ್ರಮ ಮಾಡೋದು. ಎಲ್ಲ ಮಕ್ಕಳು ದೇವರಾಜ ಅರಸರ ಬಗ್ಗೆ ಚೆನ್ನಾಗಿ ಓದ್ಕೊಂಡ್ರೆ ಮತ್ತೆ ಇವತ್ತು ಯಾರೇ ರಾಜಕಾರಣಿ ಆಗಲಿ ಅವ್ರದ್ದು ಅನುಕರಣೆ ಮಾಡ್ಬೇಕು. ಯಾರು ದೇವರಾಜ ಅರಸರು, ದೇವರಾಜ ಅರಸರು ಅನುಕರಣೆ ಮಾಡಿದ್ರೆ ಇವತ್ತು ನಾವು ಸ್ಲಮ್ದಾಗ ಸ್ಲಮ್ ಆಗಿರೋದ ಸ್ಲಮ್ ನೋಡಕ್ ಆಗ್ತಾ ಸ್ಲಮ್ಗಳು ನೋಡ್ಲಕ್ ಇರ್ತಾ ಇರಲಿಲ್ಲ. ಅವ್ರು ಅನುಕರಣೆ ಮಾಡಿಲ್ಲ. ಆಮೇಲೆ ಇವತ್ತು ಸ್ವಾರ್ಥ ಬಂದಿದೆ. ಬಟ್ ಅವ್ರ ಹತ್ರ ಸ್ವಾರ್ಥ ಇದೆ. ನಿಜವಾದಂತ ರಾಜಕಾರಣಿ ಯಾರಾದ್ರೂ ಇದ್ರೆ ಇವತ್ತಿಗೂ ಇದ್ದಾರೆ ಅವರು, ಮುಂದೂ ಇರ್ತಾರೆ, ಆಮೇಲೆ ಮೊದಲು ಇದ್ರು. ಅಧ್ಯಕ್ಷತೆಯನ್ನು ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕರಾದ ಎಂಬಿ ಅಂಬಲಗಿ ವಹಿಸಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅತಿಥಿ ಉಪನ್ಯಾಸಕರಾದ ಶಿವಾನಂದ ಅಣಜಗಿಯವರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗಿತು. ಭೀಮಳ್ಳಿ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕಾಗಿಯೇ ಸ್ವಾರ್ಥತೆಯಲ್ಲಿ ಬದುಕಿದರೆ ಅಂತಹ ಬದುಕಿಗೆ ಅರ್ಥವಿಲ್ಲ. ಬದಲಿಗೆ ಸಮಾಜಕ್ಕೆ ಕೈಲಾದಷ್ಟು ಏನಾದರೂ ಕೊಡುಗೆಯನ್ನು ನೀಡಬೇಕು. ಜೀವನದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಬೇಕು. ಸಾಧನೆಗೆ ಮಿತಿಯಿಲ್ಲ, ಅದೊಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ ಎಂದು ನಿವೃತ್ತ ಡಿಡಿಪಿಯು ಪ್ರೊಫೆಸರ್ ಬಿಡಿ ಕಲಬುರಗಿ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಅವರು ಕಲಬುರಗಿ ಮಹಾನಗರದ ಸಮೀಪದಲ್ಲಿರುವ ಭೀಮಳ್ಳಿ ಗ್ರಾಮದಲ್ಲಿ ಭೀಮಳ್ಳಿ ಗ್ರಾಮ ಅಭಿವೃದ್ಧಿ ಯುವಕರ ಸಂಘದ ವತಿಯಿಂದ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಆವರಣದಲ್ಲಿ ರವಿವಾರ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾಧನೆ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಇದು ಪ್ರತಿಯೊಂದು ಜೀವಿಯ ಸ್ವತ್ತು. ನಿರಂತರವಾದ ಪ್ರಯತ್ನ, ಏಕಾಗ್ರತೆ, ಸಂಸ್ಕಾರ, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಗುರು ಹಿರಿಯರ ಸೂಕ್ತ ಮಾರ್ಗದರ್ಶನದೊಂದಿಗೆ ಮುನ್ನುಗ್ಗಿ. ಅನುಮಾನ ಬಿಟ್ಟರೆ ಸನ್ಮಾನ ಸಾಧ್ಯವಿದೆ. ತಂದೆ ತಾಯಿ ಮತ್ತು ದೇಶಕ್ಕೆ ಗೌರವಿಸಬೇಕು. ಅಹಂಕಾರ, ಕೋಪ, ಅಸೂಯೆಯಂತಹ ಗುಣಗಳನ್ನು ತ್ಯಜಿಸಬೇಕು. ಜಾತಿ ವರ್ಗಗಳಿಗೆ ಆದ್ಯತೆಯನ್ನು ನೀಡದೆ ಮಾನವೀಯತೆಗೆ ಪ್ರಾಧಾನ್ಯತೆಯನ್ನು ನೀಡಬೇಕು ಎಂದು ಅನೇಕ ಸಲಹೆಗಳನ್ನು ಅವರು ನೀಡಿದರು.
ನಿಜಕ್ಕೂ ಆಶ್ಚರ್ಯ ಅನಿಸ್ತಾ ಇದೆ. ಒಂದು ಟೈಮ್ ಇತ್ತು ಹೆಣ್ಮಕ್ಕಳು ಹೊಸದು ಆಗಿ ಗೊತ್ತಿರಲಿಲ್ಲ, ಒಂದು ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಆಯ್ತು ಅನ್ನೋ ಪಾಲಕರು ಇದರೆಲ್ಲ ಓದಾಡ್ತಿದ್ರು, ಇನ್ನೂ ಮಗಳು ಬಂದಿಲ್ಲ ಇನ್ನೂ ಮಗಳು ಬಂದಿಲ್ಲ ಅಂತ. ಈಗ ಮಗನ ಹುಡ್ಕೊಂಡು ಬರಕ್ಕ ಹತ್ತು ನೋಡ್ತೈದು ಬದುಕುವಂತ ಕಾಲ ಬಂದಿದೆ. ಎಲ್ಲವೇನು ಹೋಗಿ ಮನ್ನ ಹುಡ್ಕೊಂಡು ನಿಮ್ಮ ತಮ್ಮ ಹುಡ್ಕೊಂಡು ಬಾ ಎಲ್ಲವೇನು ಅನ್ನುವಂತ ರೀತಿಯೊಳಗ ಹೆಣ್ಣು ಮಕ್ಕಳು ಅಷ್ಟೊಂದು ಬಲಿಷ್ಠರಾಗ್ತಾ ಇದ್ದಾರೆ, ಅಷ್ಟೊಂದು ಸಶಕ್ತರಾಗ್ತಾ ಇದ್ದಾರೆ. ಅದು ಆಗ್ಬೇಕಾಗಿತ್ತು, ಆಗ್ತಾ ಇದೆ. ಬಸವಣ್ಣನವರ ಕಾಲದಿಂದಲೂ ಸ್ತ್ರೀ ಸಬಲೀಕರಣಕ್ಕೆ ಸಾಕಷ್ಟು ಅವಕಾಶಗಳು ಒತ್ತಾಸಗಳು ಸಿಕ್ಕಿದ್ದವು. ಅದು ಉದ್ಯೋಗದಲ್ಲಿ ಇರ್ಬೋದು, ಅನುಭವ ಮಂಟಪದಲ್ಲಿ ಇರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು, ಕ್ರೀಡೆಯಲ್ಲಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಅನ್ನ ಬಸವಣ್ಣನವರು ಅನುಭವ ಮಂಟಪದ ಮಹಾನುಭಾವಿಗಳು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದರು. ಆದರೆ ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾರ್ಯರೂಪದಲ್ಲಿ ಬರ್ತಾ ಇದ್ದ ಈ ಒಂದು ವೇದಿಕೆ ಮೂಲಕ ನಾವು ನೋಡಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದೇ ಒಂದು ಆಸೆ ಇರುತ್ತೆ, ಅದು ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ನನ್ನ ತಂದೆ ತಾಯಿಗೂ ಕೂಡ ಒಂದು ಆಸೆ ಇತ್ತು, ನನ್ನ ಮಗಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅಂತ ಹೇಳಿ. ಏನೋ ದೇವ್ರ ದಯಲ್ಲಿ ಇಷ್ಟಾದ್ರೂ ಆಯ್ತು, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಕ್ಕೆ. ಅನ್ಕೊಂಡಿರಲಿಲ್ಲ ಇಷ್ಟು ಜನ ಬರ್ತೀರಾ ಅಂತ ಹೇಳಿ, ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಡ್ಕೊಂಡು ಹೋಗಿ ಪ್ರತಿ ವರ್ಷ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನ ನೀಡಿ ಅವರು ಇನ್ನೂ ಚೆನ್ನಾಗಿ ಓದೇ ಹೋಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಪ್ರತಿಯೊಂದು ಸರಿನೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಫೂರ್ತಿಯನ್ನ ನೀಡಿ ಅಂತ ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ನ್ಯಾಯವಾದಿ ಸೈಯದ್ ಇಸಾಕ್ ಹುಸೇನ್ ಮಾತನಾಡುತ್ತಾ, ಮಹಿಳೆಯರಿಗೆ ತಪ್ಪದೇ ಶಿಕ್ಷಣ ನೀಡಬೇಕು, ಮಹಿಳೆಯರು ಕೂಡ ಉತ್ತಮವಾದ ಶಿಕ್ಷಣವನ್ನು ಪಡೆದು ಉನ್ನತವಾದ ಸಾಧನೆ ಮಾಡಬೇಕು, ನೌಕರಿಗಾಗಿ ಶಿಕ್ಷಣ ಪಡೆಯದೆ ಜ್ಞಾನಾರ್ಜನೆಗಾಗಿ ನಿರಂತರವಾಗಿ ಅಧ್ಯಯನ ಮಾಡಬೇಕು, ಸರ್ಕಾರದ ಅನೇಕ ಯೋಜನೆಗಳ ಸದುಪಯೋಗ ಮಾಡಿಕೊಳ್ಳಬೇಕು, ಪ್ರತಿಭಾವಂತರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಭೀಮಳ್ಳಿ ಗ್ರಾಮದ ಪ್ರತಿಭಾವಂತ ಪಿಯುಸಿ ವಿದ್ಯಾರ್ಥಿನಿಯರಾದ ಫರ್ವಿನ್ ಅಬ್ದುಲ್ ಕರೀಂ, ಭೂಮಿಕಾ ರಾಜಕುಮಾರ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಾದ ಅಕ್ಷತಾ ಅಣವೀರಪ್ಪ, ಸಮ್ರಿನ್ ರಸೂಲ್ ಪಟೇಲ್, ಅರ್ಪಿತಾ ಶಿವಶರಣಪ್ಪ, ಮೇಘಾ ಚಂದ್ರಶೇಖರ, ರೇವತಿ ಭೀಮಾಶಂಕರ, ರಕ್ಷಿತಾ ನಾಗರಾಜ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಉಪನ್ಯಾಸಕರಾದ ಎಚ್ಬಿ ಪಾಟೀಲ, ಸಮಾಜ ಸೇವಕರಾದ ರೇಣುಕಾಚಾರ್ಯ ಸ್ಥಾವರಮಠ, ಶಿಕ್ಷಣ ಪ್ರೇಮಿ ಗಂಗಾಧರ ಹರಸೂರ್ಕರ್, ಸಹ ಶಿಕ್ಷಕರಾದ ಸೈಯದ್ ಸಾಬ್ ವೇದಿಕೆ ಮೇಲಿದ್ದರು. ಈ ಸಮಾರಂಭದಲ್ಲಿ ಪ್ರಮುಖರಾದ ಪೀರಪ್ಪ ಜಮಾದಾರ, ಶಿವಯೋಗಿ, ಶಿವಕುಮಾರ, ಶಿವಕುಮಾರ ಸ್ವಾಮಿ, ಹಣಮಂತ, ಕೇದಾರನಾಥ, ಕರೀಂ ಸಾಬ್, ಗಿರಿರಾಜ, ಸಿದ್ದು, ಕ್ಷೇಮಲಿಂಗ, ನಜೀರ್ ಪಟೇಲ್, ಭೀಮಯ್ಯ ಗುತ್ತೇದಾರ, ವಿಜಯಕುಮಾರ್ ಜಾಧವ, ಅಂಬರೀಷ, ಪ್ರಮೋದ, ಶಿವಲಿಂಗಪ್ಪ, ಮಲ್ಲಿನಾಥ ಸೇರಿದಂತೆ ಇತರೆ ಗ್ರಾಮಸ್ಥರು ಭಾಗವಹಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಮಹೀಂದ್ರ ಟ್ರಿವೋ ಇ ರಿಕ್ಷಾದ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಇಂದು ಶೋರೂಮ್ನ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮಹೀಂದ್ರ ಟ್ರಿವೋ ಇ ರಿಕ್ಷಾ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಇಂದು ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಕಲಬುರಗಿಯ ಸಪ್ತಗಿರಿ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ನ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮಡಿವಾಳಯ್ಯ, ನಾನು ಟ್ರಿವೋ ಗಾಡಿ ತಗೊಂಡು ಈಗ 9 ತಿಂಗಳಾಯ್ತು. ಗಾಡಿ ಕೊಡೋ ಟೈಮ್ನಲ್ಲಿ ಯಾವುದೇ ಕಂಪ್ನಿ ನೋಡ್ಕೊಳ್ತದೆ ರೀ, 3 ವಾರಂಟಿ ಇರ್ತದೆ, ನೀವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ಪ್ರತಿಯೊಬ್ಬರಿಗೂ ಇದೇ ಮಾತನ್ನು ಹೇಳಿದ್ದಾರೆ. ಈಗ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಸಮೇತ ರೊಕ್ಕ ಕೊಡು, ಅದಕ್ಕೆ ವಾರಂಟಿ ಇಲ್ಲ, ಅದಕ್ಕೆ ವಾರಂಟಿ ಇಲ್ಲ, ಇದಕ್ಕೆ ವಾರಂಟಿ ಇಲ್ಲ. ಒಂದು ಚಾರ್ಜರ್ ಸುಟ್ಟರೆ 15,000 ಅದ. ಆ 15,000 ನಾವು ಎಲ್ಲಿ ದುಡ್ಡು ಕೊಡಬೇಕು? ಪ್ರತಿಯೊಂದಕ್ಕೆ ಮೈಗೆ ಹಚ್ಕೊಳ್ತಾ ಇಲ್ಲ ಅವರು. ಗಾಡಿ ಕೊಡೋದಷ್ಟೇ ಅವ್ರ ಜವಾಬ್ದಾರಿ, ಮುಂದೆ ಸರ್ವಿಸ್ ಕಂಪ್ನಿಗೆ ಹೇಳಂತಾರೆ. ಅಂದರೆ ಈ ಡೀಲರ್ ಮುಖಾಂತರ ನಾವು ಪರ್ಚೇಸ್ ಮಾಡೀವಿ, ಕಂಪ್ನಿಯಲ್ಲಿಂದ ತೊಗೊಂಡಿಲ್ಲ. ಈಗ ಅಂದರೆ ಇದೇ ಡೀಲರ್ ಏ ನಮ್ಗೆ ಗೊತ್ತಿಲ್ಲ, ಕಂಪ್ನಿಗೆ ಕೇಳ್ರಿ ಅಂತಾರೆ. ಅದಕ್ಕೋಸ್ಕರ ನಾವು ನಮಗೆ ನ್ಯಾಯ ಬೇಕಂತೇಳಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಒಳ್ಳೆ ಸರ್ವಿಸ್ ಕೊಡದಂತ ಸಪ್ತಗಿರಿ ಮೋಟರ್ಸ್ ಅವರಿಗೆ ಹೇಳೋದೊಂದು ಮಾಡೋದೊಂದು ಮಾಡುತ್ತಿರುವ ಗಾಡಿ ಗಾಡಿ ಕೊಡುವವರಿಗೂ
ಹೇಳಿದ ಮಾತು ಈಗ ಸರ್ವಿಸ್ ಕೊಡ್ತಾ ಇಲ್ಲ ಅವರಿಗೆ ಧಿಕ್ಕಾರ ಬೇಕೇ ಬೇಕು ಬೇಕು ಏನೇ ಬರಲಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಲಕ್ಷ್ಮಕಾಂತ್ ಆರ್ ಮಾಲಿ ಪಾಟೀಲ, ಉಪಾಧ್ಯಕ್ಷರಾದ ಸಂಜು ಕುಮಾರ್ ಸಿ ದಸ್ತಾಪುರ, ಕಾರ್ಯದರ್ಶಿಗಳಾದ ರವಿ ಪಿ ಕಾಂಬಳೆ, ಖಜಾಂಚಿಗಳಾದ ಮಹಾವೀರ್ ಬಿ ಜಾಧವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯನ್ನು ಕಳ್ಳಸಂತೆಯಲ್ಲಿ ನೆರೆಯ ರಾಜ್ಯಗಳಿಗೆ ಸಾಗಿಸುವವರ ವಿರುದ್ಧ ಪ್ರಕರಣ ದಾಖಲಿಸಬೇಕು, ಆ ವ್ಯಕ್ತಿಗಳ ಪಡಿತರ ಕಳ್ಳಸಂತೆಯ ಜಾಲವನ್ನು ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಒಬ್ಬ ವ್ಯಕ್ತಿ ಮ್ಯಾಗ, ಒಬ್ಬ ಸರ್ಕಾರದ ಅನ್ನಭಾಗ್ಯ ಯೋಜನೆ ಒಬ್ಬ ದರೋಡೆಕೋರರ ಮ್ಯಾಗ 100ಕ್ಕೆ ಹೆಚ್ಚು FIR ದಾಖಲಾದ್ರೆ ಇಲ್ಲಿವರೆಗೆ ಜಿಲ್ಲಾಡಳಿತ ಅದನ್ನು ಬಂಧಿಸಲಪ್ಪ ಅಂತ ಇದು ನಾಚಿಕೆ ಬರುವಂಥ ವಿಷಯ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಕೇಸ್ ದಾಖಲಾದ ವಾದ ಪೊಲೀಸರು ಅವನಿಗೆ ನಮ್ಮ ಜೈಲಿ ಹಾಕ್ತಾರೆ. 100ಕ್ಕೆ ಅದಕ್ಕೆ ಕೇಸ, ಅದು ಬೀದರ್ ಆಗಿರತ್ತು, ಬಿಜಾಪುರ ಆಗಿರತ್ತು, ಮತ್ತು ಗುಲ್ಬರ್ಗ, ಯಾದಗಿರಿಲ್ಲ. 100ಕ್ಕೆ ಹೆಚ್ಚು ಕೇಸ್ ದಾಖಲಾದರೂ ಆತನನ್ನು ಬಂಧಿಸಿರೋದಪ್ಪ ಅಂತಂದ್ರೆ ಇದು ಖಂಡನೀಯ ವಿಚಾರ ಆಗಿದೆ. ತಕ್ಷಣ ಮಲ್ನಾಡ್ ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಈತನ ಮೇಲೆ ಎಷ್ಟು FIR ದಾಖಲಾಗಲಿ, ಈತನ ಎಲ್ಲ ಕೇಸ್ಗಳನ್ನೆಲ್ಲ ದಾಖಲಾತಿಗಳು ಈತನನ್ನು ಬಾಡಿ ವಾರಂಟ್ ತೊಗೋಬೇಕು. ಬಾಡಿ ವಾರಂಟ್ ತೊಗೊಂಡ್ರಪ್ಪ ಅಂತಂದ್ರೆ ಈತನ ಹುನ್ನಾರ ಏನು ನಮ್ಮದು ತಾನೇ ಬೆಳಕಿಗೆ ಬರ್ತದ. ಈ ಸಂದರ್ಭದಲ್ಲಿ ಮಹಾದೇವ ಕೋಳಕೂರ, ಶ್ರೀಮಂತ ಸುಲೇಖರ, ಭೀಮಶಾ ಖನ್ನಾ, ನಾಗಪ್ಪ ಒಳಕೇರಿ, ಧರ್ಮಣ್ಣ ಇಟಗಿ, ದೌಲಪ್ಪ ಮದನ, ಭೀಮರಾವ ಪಾಳ, ಬಾಬು ಪರಸುನ, ವಿಕ್ರಮ ಅಷ್ಟಗಿ, ರಾಜು ಪಡಸಾವಳಗಿ, ಮಾರುತಿ ಕೊಡಂಗಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 10,000 ಗಡಿ ದಾಟಿದ್ದು, ನಿನ್ನೆ ಮತ್ತೆ ಕೊರೋನಾ ಸೋಂಕಿನಿಂದ ಇಬ್ಬರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ದು, ಹೊಸದಾಗಿ 203 ಜನರಿಗೆ ಸೋಂಕು ತಗಲಿರುವುದು ರವಿವಾರ ದೃಢಪಟ್ಟಿದೆ. ಆ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 10,142 ಏರಿಕೆಯಾಗಿದೆ. ಸೋಂಕಿನಿಂದ ಗುಣಮುಖರಾಗಿ 215 ಜನ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಒಟ್ಟು 8,128 ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾದಂತಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 10,142 ಏರಿಕೆಯಾಗಿದ್ದು, ಕಲಬುರಗಿ ತಾಲೂಕಿನಲ್ಲಿ 5,323, ಕಮಲಾಪುರದಲ್ಲಿ 242, ಜೇವರ್ಗಿಯಲ್ಲಿ 451, ಯಡ್ರಾಮಿಯಲ್ಲಿ 130, ಆಳಂದನಲ್ಲಿ 831, ಅಫಜಲಪುರದಲ್ಲಿ 544, ಸೇಡಂನಲ್ಲಿ 728, ಚಿತ್ತಾಪುರದಲ್ಲಿ 729, ಕಾಳಗಿಯಲ್ಲಿ 208, ಶಹಾಬಾದ್ನಲ್ಲಿ 205, ಚಿಂಚೋಳಿಯಲ್ಲಿ 409 ಮತ್ತು ಇತರೆ 91 ಜನರಿಗೆ ಸೋಂಕು ತಗುಲಿದೆ. ಕೊರೋನಾ ಸೋಂಕಿನಿಂದ ರವಿವಾರ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತಿಬ್ಬರು ನಿಧನರಾಗಿದ್ದಾರೆ. ತೀವ್ರ ಉಸಿರಾಟದ ತೊಂದರೆಯ ಜೊತೆಗೆ ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಬಳಲುತ್ತಿದ್ದ ಚಿಂಚೋಳಿಯ 76 ವರ್ಷದ ವೃದ್ಧ ಆಗಸ್ಟ್ 19ರಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಆಗಸ್ಟ್ 23ರಂದು ನಿಧನ ಹೊಂದಿದ್ದಾರೆ. ತೀವ್ರ ಉಸಿರಾಟದ ತೊಂದರೆಯ ಜೊತೆಗೆ ಮಧುಮೇಹ ಹಾಗೂ ಹೃದಯ ರೋಗದಿಂದ ಬಳಲುತ್ತಿದ್ದ ಕಲಬುರಗಿಯ ಶಹಾಬಜಾರ್ ಪ್ರದೇಶದ 74 ವರ್ಷದ ವೃದ್ಧ ಆಗಸ್ಟ್ 18ರಂದು ಆಸ್ಪತ್ರೆಗೆ ದಾಖಲಾಗಿ ಆಗಸ್ಟ್ 23ರಂದು ನಿಧನ ಹೊಂದಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ತಿಳಿಸಿದ್ದಾರೆ. ಕಲಬುರಗಿಯ ಆನಂದನಗರದ 88 ವರ್ಷದ ವೃದ್ಧೆ ಸೇರಿದಂತೆ 215 ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ರೈತ ಕೃಷಿ ಕಾರ್ಮಿಕ ಸಂಘಟನೆಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಮುಂಗಾರು ಅತಿವೃಷ್ಟಿಯಿಂದ ರೈತರ ಬೆಳೆ ಹಾನಿಯಾಗಿದ್ದು ಸಂಬಂಧಪಟ್ಟ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಆಗ್ರಹಿಸಲಾಯಿತು. ಮುಂಗಾರು ಅತಿವೃಷ್ಟಿಯಿಂದ ಬೆಳೆಹಾನಿ ಸಂಭವಿಸಿದ ರೈತರಿಗೆ ಸಮರ್ಪಕ ಪರಿಹಾರ ನೀಡುವಂತೆ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಆರ್ಕೆಎಸ್ ಜಿಲ್ಲಾ ಸಮಿತಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಸಂಘಟನೆ ವತಿಯಿಂದ ಇಂದು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಳೆಯಿಂದ ಹಾಳಾದ ಕೃಷಿ ಭೂಮಿಯ ಸೂಕ್ತ ಸಮೀಕ್ಷೆ ಮಾಡಿ ರೈತರಿಗೆ ನಷ್ಟ ತುಂಬಿಕೊಡಬೇಕು. ಮಳೆಯಿಂದ ಹಾಳಾದ ರಸ್ತೆ, ಕಾಲುವೆ, ಕೃಷಿ ಹೊಂಡ, ಬದುಗಳ ಮರು ನಿರ್ಮಾಣ ಮಾಡಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ. ಇಂದು ರೈತ ಕೃಷಿ ಕಾರ್ಮಿಕ ಸಂಘಟನೆ ಆರ್ಕೆಎಸ್ನ ಜಿಲ್ಲಾ ಸಮಿತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಪ್ರದರ್ಶನ ನಡೆಸ್ತಾ ಇದ್ವಿ. ಸ್ನೇಹಿತರೆ, ಮುಂಗಾರಿನ ಮಳೆ ಸತತವಾಗಿ ಸುರಿತಾ ಇರೋದ್ರಿಂದ ಅಪಾರ ಪ್ರಮಾಣದಲ್ಲಿ ರೈತರು ಬೆಳೆನ ಕಳ್ಕೊಂಡಿದ್ದಾರೆ, ತಮ್ಮ ಜಮೀನುಗಳನ್ನ ಕಳ್ಕೊಂಡಿದ್ದಾರೆ. ಕೆಲವು ಹಳ್ಳಿಗಳಂತೂ ರಸ್ತೆಗಳು, ಬದುಗಳು, ಕೃಷಿ ಹೊಂಡಗಳು ಕೂಡ ನಾಶ ಆಗಿದ್ದಾವೆ. ಸರ್ಕಾರಗಳು ಇಂತಹ ನಷ್ಟನ ಅನುಭವಿಸ್ತಾ ಇರತಕ್ಕಂಥ ರೈತರಿಗೆ ಸಮರ್ಪಕ ಮತ್ತು ಸೂಕ್ತ ಪರಿಹಾರನ ಕೊಡಬೇಕು. ಆಮೇಲೆ ಹಾನಿಗೊಳಗಾಗಿರ್ತಕ್ಕಂಥ ರಸ್ತೆಗಳಾಗಿರಲಿ, ಇನ್ನಿತರ ಅವಶ್ಯಕತೆಗಳಾಗಿರಲಿ, ಅದನ್ನು ಯುದ್ಧೋಪಾದಿನಲ್ಲಿ ಅದನ್ನು ಸರಿಪಡಿಸ್ಬೇಕಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಆರ್ಕೆಎಸ್ ಜಿಲ್ಲಾಧ್ಯಕ್ಷ ಗಣಪತರಾವ್ ಕೆ ಮಾನೆ, ಮಹೇಶ್ ಎಸ್ಬಿ, ಗುಂಡಣ್ಣ ಎಂಕೆ, ವಿಶ್ವನಾಥ ಸಿಂಗೆ, ಮಲ್ಲಯ್ಯ ಗುತ್ತೇದಾರ, ರಾಜೇಂದ್ರ ಅತನೂರ, ಮಲ್ಲಣ್ಣ ದಂಡಬಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ, ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.